ನೋಡಿ ಇಲ್ಲಿ ಇವಾಗ ಫೋಲ್ಡ್ ಆಗಿ ಅದು ಜೋತ್ಕೊಂಡಿದೆ ಈಗ ಇಪ್ಪತ್ತು ಫೀಟು ಇರುವಂಥದ್ದು ಈಗ ಅದು ಇಪ್ಪತ್ತರಿಂದ ನೆಕ್ಸ್ಟ್ ಮೂವತ್ತಾಗಿ ಕನ್ವರ್ಟ್ ಆಗುತ್ತೆ ಅದು ಹೇಗೆ ಅಂತಂದರೆ ಈಗ ಅವ್ರ ಮೇಲ್ಗಡೆ ಹೋಗಿ ಅದನ್ನು ಬಿಡಿಸುವಂಥದ್ದು ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಆಟೋಮೆಟಿಕ್ ಆಗಿ ಏನೋ ಒಂದು ನಾವು ಹಿಡಿಯೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಆ ರೀತಿಯಲ್ಲಿ ಇವರು ಈ ಒಂದು ಏಣಿಯನ್ನು ಮಾಡ್ಕೊಂಡಿರೋದು ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ರ ಚಾಯ್ ಮೀಡಿಯಾ ನಾವಿವತ್ತು ಕಾನಹಳ್ಳಿ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ ಇದು ಶಿರ್ಸಿ ತಾಲೂಕಿನ ಒಂದು ಗ್ರಾಮ ನಾನಿವಾಗ ತೋರಿಸಿಕೊಟ್ಟಿರೋದು ಇದೇ ಒಂದು ಟೂಲ್ ನೋಡಿ ಇದರ ಡೀಟೇಲ್ಸ್ ಅನ್ನು ನಾನು ನಿಮಗೆ ಅದರ ಓನರ್ ಹತ್ರ ತಿಳ್ಕೊಳ್ಳೋಣ ನಿಮ್ಮ ಒಂದು ಹೆಸರನ್ನು ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಹೇಳ್ಬಿಡಿ ನಮ್ಮ ಹೆಸರು ಪ್ರಭಾಕರ ಹೆಗಡೆ ಪ್ರಭಾಕರ ಹೆಗಡೆ ಮನೆ ಹೆಸರು ಮುಂಡಿಗೆ ಜಡ್ಡಿ ಮುಂಡಿಗೆ ಜಡ್ಡಿ ಶಿರ್ಸಿ ತಾಲೂಕಲ್ಲ ಇದು ಯಾವ ಥರ ಏಣಿ ಮತ್ತೆ ಏನು ಸ್ಪೆಷಲ್ ಇದರಲ್ಲಿ ಇದು ಜಿಐ ಪೈಪ್ ಜಿಐ ಪೈಪ್ ಇಂದ ಮಾಡಿದ ಜಿಐ ಪೈಪ್ ಇಂದ ಕಾಸ್ಟ್ ಕಡಿಮೆ ಆಗುತ್ತೆ ನಾವು ಈಗ ಅಲ್ಯೂಮಿನಿಯಂ ಏಣಿಯನ್ನು ಬಳಸ್ತಾರೆ ಹೌದು ಈಗ ಒಂದು ಮೂವತ್ ಫುಟ್ ಇದೆ ಒಟ್ಟು ಟೋಟಲ್ ಇಪ್ಪತ್ ಪೂಟ್ ಈಗ ಫೋಲ್ಡ್ ಆಗುತ್ತೆ ನಾನು ಈಗ ನೋಡ್ತಾ ಇರೋದು ಹಾಗಾದ್ರೆ ಇಪ್ಪತ್ತು ಫೀಟ್ ಅಲ್ವಾ ನೋಡ್ತಾ ಇರೋದು ಹತ್ತು ಫುಟ್ ಎಕ್ತ ಓ ನೋಡಿ ಇಲ್ಲಿ ಫೋಲ್ಡ್ ಮಾಡಿದ್ದಾರೆ ಫೋಲ್ಡ್ ಆಗುತ್ತೆ ಹೀಗಾಗಿ ಈಗ ಅರ್ಧ ಮರ ಹತ್ತಿನ ಮೇಲೆ ಹೀಗೆ ಸೀತ ಮಾಡ್ಲಿಕ್ಕೆ ಬರುತ್ತೆ ಅರ್ಧ ಹತ್ತಿ ಮೇಲೆ ಮಾಡ್ಬೋದು ಮಾಡೋದು ಮತ್ತೆ ಹಿಂಗೆ ಲಾಕ್ ಹಾಕ್ಬೋದು ಲಾಕ್ ಮಾಡಿದೆ ಬಿಡುದಿಲ್ಲ ಹಿಂದೆ ವಾಪಸ್ ಬರಲ್ಲ ಹೌದು

ಫೀಟ್ ಒಂದು ಮರದಿಂದ ಒಂದು ಮರಕ್ಕೆ ಡಿಸ್ಟೆನ್ಸ್ ಅಡ್ಡವಾಗಿ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಹಾಗೆ ಮುಂದ್ಗಡೆ ತೆಗೆದುಕೊಂಡು ಹೋಗಾಗ ಈಗ ಅಡಿಕೆ ಮರದ ಏನು ಹೆಡೆ ಅಥವಾ ಎಲೆ ಏನಿರುತ್ತೆ ಆ ಎಲೆ ಅದನ್ನು ಸ್ಟಾಪ್ ಮಾಡುತ್ತೆ ಮತ್ತೆ ಬಳಕುವ ಚಾನ್ಸಸ್ ಹೆಚ್ಚಿಗೆ ಉದ್ದ ಉದ್ದಾದಂಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಲ್ಲ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ಇವರು ಒಂದು ಉಪಾಯ ಕಂಡುಕೊಂಡಿರೋದು ಈ ಫೋಲ್ಡೇಬಲ್ ಏಣಿ ನೋಡಿ ಇದು ಈ ಕಾನ್ಸೆಪ್ಟ್ ನೀವು ಸ್ವಂತ ಮಾಡ್ಕೊಂಡಿರೋದಾ ನಿಮ್ಗೆ ಹೌದು ನಮ್ಮೊಂದಿಗೆ ಕೆಲಸದ ಅನುಕೂಲತೆ ನೋಡ್ಕೊಂಡು ನಾವೀಗ ಮೂವತ್ ಪೂಟಾನ ಬಳಸ್ತಿದ್ವಿ ಮೂವತ್ ಪೂಟು ದಾಡ್ಸೋದ್ ಕಷ್ಟ ನಾವ್ ಈಗ ಈಗ ಇಪ್ಪತ್ ಇದ್ರೆ ನಾವು ಅದು ದಾಡ್ಸಕ್ ಈಸಿ ಆಗತ್ತೆ ಸ್ವಲ್ಪ ವೇಟ್ ಆದ್ರೂ ಒಟ್ಟು ಇದು ಹದಿನೇಳು ಕೆಜಿ ಬರುತ್ತೆ ವೇಟ್ ಟೋಟಲ್ ಇದು ಫೋಲ್ಡೇಬಲ್ ಇದನ್ನು ಕೂಡ ಇಪ್ಪತ್ ಪೂಟು ಹದಿ ಹದಿಮೂರು ಕೆಜಿ ಇದೆ

ಹಾಗೇ ನೋಡಿ ಅದನ್ನು ಮರಕ್ಕೆ ಇವಾಗ ಇಲ್ಲಿರುವಂಥ ಮರಕ್ಕೆ ಅದನ್ನು ಕಾಡಿಸಿ ನಿಲ್ಲಿಸಿದ್ದಾರೆ ನೋಡಿ ಹಾಂ ಈಗ ನೀವು ಮೇಲ್ಗಡೆ ಹೋಗಿ ಅದನ್ನು ಅನ್ಫೋಲ್ಡ್ ಮಾಡ್ತೀರಾ ಹೌದು ಮಾಡ್ತೀವಿ ನೋಡಿ ಇಲ್ಲಿ ಇವಾಗ ಫೋಲ್ಡ್ ಆಗಿ ಅದು ಜೋತ್ಕೊಂಡಿದೆ ಈಗ ಇಪ್ಪತ್ತು ಫೀಟು ಇರುವಂಥದ್ದು ಈಗ ಅದು ಇಪ್ಪತ್ತರಿಂದ ನೆಕ್ಸ್ಟ್ ಮೂವತ್ತಾಗಿ ಕನ್ವರ್ಟ್ ಆಗುತ್ತೆ ಅದು ಹೇಗೆ ಅಂತಂದರೆ ಈಗ ಅವ್ರು ಮೇಲ್ಗಡೆ ಹೋಗಿ ಅದನ್ನು ಬಿಡಿಸುವಂಥದ್ದು ಸೊ ನಾನು ನಿಮ್ಮ ಜೊತೆ ಬರ್ತೀನಿ ಎರಡು ಜನರ ಕೆಪಾಸಿಟಿ ತೆಗೆದುಕೊಳ್ಳುತ್ತಾ ಇದು

ಇದು ವೆಲ್ಡಿಂಗ್ ಸ್ಟ್ರಾಂಗ್ ಇದೆ ಆಸ್ಪತ್ರೆ ಇದು ಓಕೆ ನಾನು ಕೂಡ ಹೊತ್ಬಹುದು ಓಕೆ ನಾನು ಕೂಡ ಅವ್ರ ಜೊತೆಗೆ ಇವಾಗ ಏರ್ತಾಯಿದ್ದೀನಿ ಅವ್ರು ಮೇಲೆ ಹೋದಂಗೆ ಬನ್ನಿ ಓಕೆ ಓಕೆ ನಾನು ಹಾಗಿದ್ರೆ ಕೆಳಗೆ ಸ್ವಲ್ಪ ವೇಟ್ ಮಾಡ್ತೀನಿ ನೋಡಿ ಇಲ್ಲಿ ಇವಾಗ ನಾನು ಅರ್ಧ ಏಣಿ ಹತ್ಕೊಂಡೇ ಇದನ್ನು ಕವರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಅವರು ನೀವು ಇನ್ನು ಮೇಲೆ ಹೋಗ್ತೀರಾ ಅಥವಾ ಮೇಲೆ ಹೋಗ್ಬಿಟ್ಟು ಮಾಡೋದು ಅದು ಓಕೆ ಸೊ ನಾನು ಕೆಳಗಿಂದನೇ ಸ್ವಲ್ಪ ಕವರ್ ಮಾಡೋಣ ಯಾಕೆಂದರೆ ವಿಸಿಬಿಲಿಟಿ ಹೆಚ್ಚಿಗೆ ಇದೆ ಓಕೆ ಹಾಂ ನೋಡಿ ಅದನ್ನು ತೆಗೆದುಕೊಂಡು ವಾಪಸ್ಸು ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಫುಲ್ಲು ನೀವು ಅಲ್ಲಿ ಮೇಲ್ಗಡೆ ಕಾಣ್ಬೋದು ನಾನೇ ಇವಾಗ ಮೇಲ್ಗಡೆ ಹತ್ತುಬಿಟ್ಟು ಅದು ಎಕ್ಸ್ಟೆಂಡ್ ಆಗಿರೋದನ್ನು ತೋರಿಸ್ತೀನಿ ನಾನು ನಿಮಗೆ ಹ್ಞೂ ಹ್ಞೂ ಮೋಸ್ಟ್ ಹದಿನೈದು ಫೀಟಿಗೆ ಬಂದ್ವಿ ಅಲ್ಲಿ ಲಾಕ್ ಮಾಡಿದ್ರಾ ಲಾಕ್ ವಾಪಸ್ ಬರೋದು ಹ್ಞೂ 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 ಇಲ್ಲಿ ಇಲ್ಲೊಂದು ರಬ್ಬರ್ ರಬ್ಬರ್ ಒಳಗೆ ಟ್ರಿಪ್ಗೆ ಮೇಲ್ಗಡೆ ದಕ್ಕನು ಅಲ್ವಾ ಓಕೆ ಇದು ಮಳೆಸ ಕೊಳಕ್ಕೆ ತುಂಬಾ ಫೇಟ್ ಆಗುತ್ತೆ ಕಾಳು ಮೆಣಸು ಅಥವಾ ಬ್ಲಾಕ್ ಪೆಪ್ಪರ್ ಗೆ ತುಂಬಾ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತಾರೆ ಮಳೆನ ಬಳ್ಳಿ ಉದ್ದ ಇರುತ್ತೆ ಹಾ 35 ಫೂಟ್ 40 ಫೂಟ್ ಉದ್ದ ಇರುತ್ತೆ ನಮ್ಮ 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 ತೋಟದಲ್ಲಿ ಓಕೆ ಅದು ಅದಕ್ಕೆಳೆ ಮಾಡಿದ್ರಿ ಹಾ 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 ನೀವೇ ಕಂಡುಕೊಂಡಿರುವಂತ ಸೊಲ್ಯೂಷನ್ ಮತ್ತೆ ಬೇರೆ ಯಾವುದೋ ಈ ಶೋ ಅನುಕರಣ ನೋಡಿ ಅದು ಎಕ್ಸ್ಟೆಂಡ್ ಆಗಿ ಇದೆ ಇಲ್ಲಿ ಇರೋದು ಆಕ್ಚುಲಿ ಇಲ್ಲಿಂದ ಎಕ್ಸ್ಟೆಂಡ್ ಆಗಿ ಅವರು ಮತ್ತೊಂದು ಹತ್ತು ಫೀಟ್ ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಆಗ್ತಾ ಇದೆ ಸೊ ತಲೆ ಒಂದು ಕಟ್ಕೊತೀರಾ ಎರಡು ಕಡೆ ರಬ್ಬರ್ ಅನ್ನು ಕಟ್ಟಿದೀರಿ ಸೊ ಒಂದು ಅಡಿಕೆ ಮರದ ಒಂದು ಮುಕ್ಕಾಲ್ ಭಾಗಕ್ಕೆ ಇರ್ಬೋದಲ್ವ ಇದರಲ್ಲಿ ಓಕೆ ಸೂಪರ್ ಓಕೆ ಈಗ ಡೆಮೋನ್ನ ನೋಡಿದ್ವಿ ಥ್ಯಾಂಕ್ ಯು ನೀವು ನಿಧಾನಕ್ಕೆ ವಾಪಸ್ ಬರ್ಬೋದು ನೋಡಿ ಕಾಳು ಮೆಣಸು ಬ್ಲಾಕ್ ಪೆಪ್ಪರ್ ಅಂತ ಏನು ಕರಿತೀವಿ ಅದಕ್ಕೆ ಹೇಳಿ ಮಾಡ್ತಿದ್ದು ಹಾ ಹಾ ನೋಡಿ ಅವರು ವಾಪಸ್ ಬರ್ತಾ ಇದ್ದಾರೆ ಮತ್ತು ಅದನ್ನು ಅನ್ಫೋಲ್ಡ್ ಕೂಡ ಮಾಡ್ತಾರೆ ನಾವು ಕೆಳಗಡೆಯಿಂದ ಅದನ್ನು ಕವರ್ ಮಾಡೋಣ ಬನ್ನಿ ಸೊ ಹಳೆಯ ಅಂದರೆ ಮೊದಲೇ ಕಟ್ಟಿದ್ದಂಥ ರಬ್ಬರನ್ನು ಇವಾಗ ಅದನ್ನು ಫೋಲ್ಡ್ ಮಾಡೋಕ್ಕೆ ಮೊದಲು ಅನ್ಫೋಲ್ಡ್ ಮಾಡಿದರು ಇವಾಗ ಮತ್ತೆ ನೋಡಿ ವಾಪಸ್ ತೆಗೆದುಕೊಂಡು ಅದನ್ನು ಫೋಲ್ಡ್ ಮಾಡ್ತಾ ಇದಾರೆ ಅದರದ್ದೇ ಎರಡೆರಡು ಟವಲ್ಗಳನ್ನು ಯೂಸ್ ಮಾಡ್ಕೋಬೋದಲ್ವಾ ಓಹೋ ಅಂದರೆ ಒಂದರ ಮೇಲೆ ಮತ್ತೊಂದು ಓವರ್ಲ್ಯಾಪ್ ಆಗುತ್ತಲ್ವಾ ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸೋದು ಈಸಿ ಸ್ಟ್ರೆಂಕ್ ಕೂಡ ಚೆನ್ನಾಗಿದೆ ಈ ರೀತಿಯಾಗಿ ದಾಟಾ ಈಸಿಯಾಗಿ ನೋಡಿ ಕೇವಲ ಇಪ್ಪತ್ತೈದು ಫೀಟು ಇರೋದ್ರಿಂದ ಈಸಿಯಾಗಿ ಅದು ಮತ್ತೊಂದು ಮರಕ್ಕೆ ಅವರು ತೆಗೆದುಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಓಹ್ ಈ ಥರ ಮೇತಾಡ್ತಾ ಇರುತ್ತೆ ಮೇಲ್ಗಡೆ ಹೋಗಿ ಅನ್ಫೋಲ್ಡ್ ಮಾಡಿಕೊಂಡ್ರೆ ಆಯ್ತಲ್ವಾ ಮತ್ತು ಎಕ್ಸ್ಟೆಂಡು ಇದರಲ್ಲಿ ಅಂದರೆ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಅಥವಾ ಏನೋ ಡೇಂಜರ್ ಆಗೋ ಸಾಧ್ಯತೆ ಇದೆಯಾ ಇಲ್ಲಾದರೂ ಯಾವುದೇ ಒಂದು ಭಾಗದಲ್ಲಿ ಡೇಂಜರ್ ಅದನ್ನು ನಾವು ಪ್ರತಿಯೊಂದು ಮರದ ಕೆಲಸ ಆಗಿದ್ದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಕೆಲವೊಂದನ್ನು ರಬ್ಬರ್ ಕಟ್ಕೊಳ್ಳೋದನ್ನ ಮರಿಬಾರ್ದು ಮೇಲ್ಗಡೆ ಇದು ಇದು ಮರಕ್ಕೆ ಸೇಫ್ಟಿ ಮರ ಮರವನ್ನು ಇಟ್ಕೊಳ್ತದೆ ಮತ್ತೆ ಮೇಲ್ಗಡೆ ಇದನ್ನು ಹಾಗೆ ಅದನ್ನು ಫೋಲ್ಡ್ ಮಾಡುವಾಗ ಮತ್ತೆ ಬಿಡಿಸುವಾಗ ಸ್ವಲ್ಪ ಎಚ್ಚರಿಕೆ ಬೇಕು ಸ್ವಲ್ಪ ಪ್ರಾಕ್ಟೀಸ್ ಬೇಕಲ್ಲ ಒಂದ್ ಸ್ವಲ್ಪ ರೂಢಿ ಬಟ್ ಈ ಎಲ್ಲ ವೆಲ್ಡಿಂಗ್ ಗಳು ಜಾಯಿಂಟ್ ಗಳು ಇದೆ ಈ ಮಾಡಿ ಮಾಡಿ ವರ್ಷ ಆಯ್ತು ಹೌದಾ ನಾಲ್ಕು ವರ್ಷ ಆಯ್ತದು ಇದು ಸ್ಟ್ರೆಂತ್ ಇದೆ ಒಂದು ಹತ್ತು ವರ್ಷಕ್ಕೆ ಏನು ತೊಂದರೆ ಇಲ್ಲ ಮತ್ತೇನು ಹೋದ್ರೆ ಒಂದು ಜಂಗ್ ಬಂದ್ರೆ ಇದಕ್ಕೆ ಈ ವೆಲ್ಡ್ ಮಾಡಿದ್ರೆ ಜಂಗ್ ಬರುತ್ತೆ ಅಲ್ಲಿ ಮತ್ತೆ ಮತ್ತೆಲ್ಲ ಪೇಂಟ್ ಮಾಡ್ಕೊಂಡ್ರೆ ಪೇಂಟ್ ಮಾಡ್ತಾ ಇದ್ರೆ ಅಥವಾ ಮೇಂಟೆನೆನ್ಸ್ ಸರಿ ಇದ್ರೆ ಚೆನ್ನಾಗಿರುತ್ತೆ ಇದು ಎಕ್ಸ್ಟೆಂಡ್ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬಹುದಲ್ಲ ಎಷ್ಟು ಉದ್ದ ಇನ್ನು ಇನ್ನು ಉದ್ದ ಮಾಡ್ಕೊಂಡ್ರೆ ಕಾಲಿ ತಾಗ್ತದೆ ಇಷ್ಟೇ ಸಾ ಸಾಕಾಗ ಒಂದ್ ಒಂದು ಕಾಲಿ ಕಾಲಿ ಇಡುವಷ್ಟು ಆಗ್ಲಾ ಸಾಕಾಗ್ತದೆ ಸಾಕಾಗತ್ತೆ ಅಂತೇಳಿ ಒಂದು ಐದು ಇಂಚು ಸಾಕು ನಮ್ಗೆ ಈ ಏಣಿ ಅಂದ್ರೆ ಅಲ್ಯೂಮಿನಿಯಂ ಎಣ್ಣೆ ಸೀದ್ರೆ ಇದು ಮರ ಫ್ಲೆಕ್ಸಿಬಲ್ ಅಂದ್ರೆ ಮರಕ್ಕೆ ಚಲೋ ಮರ ಸ್ವಲ್ಪ ಬೆಂಡಿದ್ರೆ ಬಿದ್ರೆ ಎಣೆ ಏನೋ ಕೆಲಸ ಕೊಡ್ತಿತ್ತು ಆ ಟೈಪ್ ಕೊಡ್ತದೆ ಸ್ವಲ್ಪ ವೇಟ್ ಅಲ್ಯೂಮಿನಿಯಂ ಹೋಲಿಸಿ ಸ್ವಲ್ಪ ವೇಟ್ ಜಾಸ್ತಿ ಆಗುತ್ತೆ ಅದು ಕೆಲಸ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ ಫ್ಲೆಕ್ಸಿಬಿಲಿಟಿನೇ ಇದ್ರದ್ದು ನಮಗೆ ಬಾರಿ ಬಾರಿ ಕೆಲಸಕ್ಕೆ ಅನುಕೂಲ ಹಾ ಹಾಗಿದ್ರೆ ಇದು ಬರೀ ಈಗ ಎಕ್ಸ್ಟೆಂಡೆಬಲ್ ಬಿಟ್ಟು ನಾರ್ಮಲ್ ಏಣಿ ಕೂಡ ನೀವು ಮಾಡ್ಕೊಡ್ತೀರಿ ಇಪ್ಪತ್ತು ಫುಟ್ ಇಂದಷ್ಟೇ ಏಣಿ ಮಾಡ್ಕೊಂಡ್ರೆ ನಮ್ಗೆ ಬಾಕಿ ಕೊನೆ ಕೊಯ್ಲಿಕ್ಕೆಲ್ಲ ಇದು ಬಹಳ ಅನುಕೂಲ ಬಾಕಿ ಎಲ್ಲ ಕೆಲಸಕ್ಕೂ ಭಾರಿ ಅನುಕೂಲ ಆಗ್ತದೆ ಇಲ್ಲಿ ಸುಮಾರು ನಮ್ಮ ನಮ್ಮೂರ್ ಕಡೆಯಲ್ಲೂ ಬಹಳ ಜನ ಇದನ್ನ ಉಪಯೋಗಿಸ್ತಾ ಇದ್ದಾರೆ ಈಗ ಇದನ್ನ ರೆಡಿ ಮಾಡೋಕ್ಕೆ ಕಾಸ್ಟ್ ಈಗಿನ ಒಂದು ಕಬ್ಬಿಣದ ಅಥವಾ ಈ ಅಲ್ಯೂಮಿನಿಯಂ ಅಥವಾ ಈ ಒಂದು ಮೆಟಲ್ ನ ರೇಟ್ ನೋಡಿದಾಗ ಎಷ್ಟು ಖರ್ಚು ಬರ್ಬೋದು ಒಂದು ಇದು ಮೂವತ್ತು ಪುಟಿಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರ್ಬೋದು ಮೂರುವರೆ ಸಾವಿರ ರೂಪಾಯಿ ಅದನ್ನ ಆಕ್ಚುಲಿ ಮನೇಲಿ ರೆಡಿ ಮಾಡ್ಕೋಬಹುದಲ್ಲ ಯಾಕಂದ್ರೆ ವೆಲ್ಡಿಂಗ್ ಆಗಿ ನಾವು ಇದ್ರೆ ಇಲ್ಲಿ ನಮ್ಮ ರಾಜ್ಯ ಇಲ್ಲೇ ಸುತ್ತಮುತ್ತ ರೈತರಿಗೆಲ್ಲ ಕೊಡ್ತಾ ಇದ್ದೇವೆ ಯಾರು ಬೇಕು ಅಂದ್ರೆ ನಾವೇ ವೆಲ್ಡಿಂಗ್ ಮಾಡಿ ಮಾಡ್ತೇವೆ ಕೊಡ್ತೀರಾ ಮಾಡ್ಕೊಡ್ತೀನಿ ಮಾರ್ಕೆಟಿಂಗ್ ಇಷ್ಟಿಲ್ಲ ನಾವು ಮಾಡ್ಬೇಕು ಮಾಡ್ಕೊಡೋದು ಅಷ್ಟೇ ಅಷ್ಟೇ ನಮ್ ಕಾಸ್ಟ್ ಅಂದ್ರೆ ನಮ್ಮ ಖರ್ಚನ್ನು ಒಂದು ಇದು ಕೊಟ್ಟರೆ ಸಾಕಾಗ್ತದೆ ಸುಮಾರು ಒಂದು ಈಗ ಮೂರ್ನಾಕ್ ವರ್ಷದಿಂದ ಮಾಡಿದ ಒಂದು ಊಟ ಒಂದ್ ನೂರು ಎಣಿ ಕೊಟ್ಟಿದಾನೆ ಒಂದು ಆಗಾಗ ಅಂತ ನಿಮ್ಮ ಕೃಷಿಯ ಜೊತೆಗೆ ಇದು ಮಾಡುತ್ತೆ ಒಬ್ಬರು ನಮಗೆ ಇಲ್ಲಿ ಇಲ್ಲ ಒಬ್ಬರು ಈ ವೆಲ್ಡಿಂಗ್ ಮಾಡ ಮಾಡೋರು ಇದ್ದಾರೆ ಒಬ್ಬ ಈ ಆಚ ಆಚಾರಿ ಕೆಲಸ ಮಾಡೋ ಅವರೊಬ್ಬರು ಸ್ವಲ್ಪ ಕೆಲ ಹೆಲ್ಪ್ ಮಾಡ್ತಾರೆ ಅವ್ರ ಹತ್ರ ಹೇಳಿದ್ರೆ ಮಾಡ್ತಾರೆ ನಾವು ಸೇರಿ ಮಾಡ್ತೀವಿ ಐಡಿಯಾವನ್ನ ಮಾಡಿ ಮಾಡುವ ಮಾಡ್ತೀವಿ ಸೂಪರ್ ಓಕೆ ಧನ್ಯವಾದ ಆಗಿರೋ ನಿಮ್ಮೊಂದು ಸಮಯಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು